ಸಂತೋಷ ಆಯ್ತು ಧರ್ಮಣ್ಣ ಓ ನಮಸ್ಕಾರ ಪ್ರತಿ ನಮಸ್ಕಾರ ಹೇಗಿದ್ರಿ ಕೋಳಿ ಹೇಗುಂಟು ನೀವು ಬಟ್ಟಿದ್ದು ಚೆನ್ನಾಗಿದೆ ನಿಮ್ಮದಕ್ಕೂ ಎಂತ ಮೇವ್ ಆಗ್ತಿದೆ ಗೊತ್ತ ಅದಕ್ಕೆ ಇನ್ನೂದಂದ್ರೆ ಅದು ನೀವೇ ಕಲಸಿದ್ದ ಎಂತ ಎಂದಕ್ಕೆ ಎಷ್ಟು ಹಾಕಿದ್ರು ಇಲ್ಲ ಹಾಗೆ ನಮ್ಮನೆ ಕೋಳಿ ಅಲ್ವಾ ಆದ್ರೆ ಎರಡು ಮೂರು ತಂತು ಹೌದಾ ನನ್ನ ಕರೆದುಕೊಂಡು ಹೋಗ್ಲೇ ಇಲ್ಲ ಪುಣ್ಯಾತ್ಮ ನೀನು ಕೆಲವು ಸಲ ಅದಕ್ಕೆಲ್ಲ ಹೋಗುವಾಗ ಯಾರು ಹೇಳಿದ್ರು ಬರಬಾರ್ದು ಹೌದಾ ನಮ್ಮಷ್ಟಕ್ಕೆ ನಾವು ಎತ್ಕೊಂಡು ಹೋಗು ಹೋಗುದು ಮತ್ತೆ ಶೆಟ್ಟಿರ ಹೇಗಿದ್ದಾರೆ ಉಂಟಾ ಕೋಳಿ ಗಿಟ್ಟದ್ದು ನೀನು ನಾನು ಯಾವುದೋ ವಿಷಯಕ್ಕೆ ಹೋದ್ರೆ ಶೆಡ್ತೇರ್ ವಿಷಯ ಕೇಳಿ ನಾನು ಹಾಗಲ್ಲ ನನಗೆ ಮಾರ್ಗದರ್ಶನ ಕೊಡುವವರು ಅವರೇ ಹೆಚ್ಚು ಅಣ್ಣ ಅವರ ವಿಷಯ ಯಾಕೆ ಹೇಳ್ತಿ ಏನಾಯ್ತು ನಾವು ಕೋಳಿ ಹಿಡ್ಕೊಂಡು ಹೊರಟ್ರು ಸಾಕು ಒಂದು ಹೊಟ್ಟೆ ಕೊಡಪಾನ ಹಿಡ್ಕೊಂಡು ಹೀಗೆ ಅವಾಗ ಮತ್ ಕೋಳಿ ಮನೆ ಬರ್ತದ ಬರ್ಲಿಲ್ವಾ ನೋಡು ಯಾವಾಗಲೂ ಮನೆಯಿಂದ ಒಬ್ಬ ಯಜಮಾನ ಹೊರಡುವಾಗ ಹೆಂಡತಿ ಆದವಳು ತುಂಬಿದ ಕೊಡವನ್ನ ತಂದ್ರೆ ಶುಭ ನೀನು ಹೊಟ್ಟೆ ಕೊಡಪಾನ ಹಿಡ್ಕೊ ಬಂದ್ರೆ ನೀನು ಕೋಳಿ ಬೇರೆಯವ್ರ ಮನೆಗೆ ಹೋಗ್ತದೆ ನಮ್ಗೆ ಅದೆಲ್ಲ ಸರಿ ಗೊತ್ತಿಲ್ವಾ ಮತ್ತೆ ಅಂತ ಶೆಟ್ಟಿ ನೀನು ಏನೋ ನೀನು ಹೇಳ್ಕೊ ಹೇಳಿಕೊಡ್ಬೇಕು ನಾನು ಕೇಳುವವನು ಹೇಳಿದ್ದನ್ನ ಕೇಳುವ ಗುಣ ಉಂಟಲ್ಲ ನಿನಗೆ ಖಂಡಿತ ಉಂಟು ಅದನ್ನ ನಾನು ಬೆಳೆಸ್ಕೊಂಡು ಬಂದಿದ್ದೇನೆ ಮೊದಲಿಂದ ನಾನು ಬಂದದ್ದು ಕೋಳಿ ಕೇಳಲಿಕ್ಕಲ್ಲ ಮತ್ತೆ ನಿನ್ನೆ ಬಿದ್ದ ಒಂದು ಕನಸಿನ ಬಗ್ಗೆ ಅಂತ ಹೇಳ್ತೀರಿ ನಾನು ನನ್ನ ಮೇಲೆ ನಿನ್ ವಿಶ್ವಾಸ ಇಲ್ವಾ ನಿನ್ನ ಬಗ್ಗೆ ಅದಕ್ಕೆ ಇಳಿ ನಿಮ್ಮನೆ ಬಂದದ್ದು ಎಂತ ಕನಸೋ ಧರ್ಮಣ್ಣ ಕನಸು ಬೀಳ್ತದೆ ನಿಮಗೆ ಹೌದಾ ಅದು ಸಾಮಾನ್ಯವಾಗಿ ಎಲ್ಲರಿಗೂ ಕನಸು ಬೀಳ್ತದೆ ಅಲ್ಲಿ ವಿಶೇಷತೆ ಏನುಂಟು ನಮ್ಮ ಕನಸು ಬೀಳು ಪ್ರಾಯ ಎಲ್ಲ ಕಳೆದೋಗಿ ಆಯ್ತು ಕೆಲವು ಪ್ರಾಯ ಆದಾಗಲೇ ಕನಸು ಬೀಳುದು ಅಂದ್ರೆ ನಿನಗೆ ಬೀಳ್ಬೇಕೀಗ ಅದು ಎಲ್ಲರಿಗೂ ನನಗಂತಲ್ಲ ಎಲ್ಲರಿಗೂ ಬೀಳ್ತದೆ ನಿನಗೆ ಬಿಟ್ಟು ನನಗೆ ಬಿತ್ತಲ್ಲ ಅಂದ್ರೆ ನಿನಗೆ ಬೀಳ್ಬಾರ್ದ ನಿನಗೆ ಅಂದ್ರೆ ಬೆಳಗಿನ ಜಾವ ಬಿದ್ದ ಕನಸು ಸತ್ಯ ಆಗ್ತದಂತೆ ಹೌದಂತೆ ಪುಣ್ಯಾತ್ಮ ತೊಟ್ಲು ತೂಗುದನ ಜೋಜೋ ಜೋಜೋ ಈ ಪ್ರಾಯದಲ್ಲಿ ಯಾರು ತೊಟ್ಲು ತೂ ಯಾರು ಶೆಡ್ತಿರಲ್ಲ ಶೆಡ್ತಿರಲ್ವಾ ನೀನ ಯಾವುದು ಒಂದು ವಿಚಿತ್ರ ರೂಪ ಗೋಳಿಯ ಮರಕ್ಕೆ ಹಗ್ಗವನ್ನ ಕಟ್ಟಿ ತೊಟ್ಟಿಲ ತುಂಬುವುದನ್ನ ಕಂಡೆ ನಾನೇನೋ ಹಾಗೆ ಅಂತ ಎಣಿಸಿದೆ ಹೋಗಿ ಕೇಳಿದ್ರೆ ನನ್ನ ಹೆಂಡತಿ ಅದನ್ನೇ ಹೇಳ್ತಾಳೆ ಶೆಡ್ತಿರಿಗೂ ಕನಸು ಬಿತ್ತ ನಮ್ಮ ವಿಷಯ ಬೇಕಾದ್ರೆ ಮಾತಾಡಿ ನೀವು ಅವ್ರ ವಿಷಯಕ್ಕೆ ಮಾತಾಡಿದ್ರೆ ಹಾ ಮತ್ತೆ ಹೆಟ್ಟು ಹೆಟ್ಟು ಬರ್ತದೆ ಏನು ಎಂತದ್ದು ಅಂತ ಆಲೋಚನೆ ಮಾಡುವಾಗ ಇಬ್ಬರಿಗೂ ಒಂದೇ ತರ ಕನಸು ಬಿದ್ದಿದೆ
ಅದೇ ಕನಸಿನಲ್ಲಿ ಆಲೋಚನೆ ಮಾಡಿದೆ. ನನ್ನ ಹೆಂಡತಿಗೂ ಅದೇ ರೀತಿಯ ಕನಸು. ಇದು ಏನು ಎಂತದ್ದು ಅಂತ ಗೊತ್ತಲ್ಲ ಆಗತಿ. ನಿಮ್ಮಲ್ಲಿ ಕೇಳಬೇಕು ಅಂತ ಬಂದೆ ನಾನು. ನಿಮಗೂ ಈ ರೀತಿ ಕನಸು ಬಿತ್ತ? ನನಗ ಬಿದ್ದದ್ರಲ್ಲಿ ಹೆಚ್ಚಿಗೆ ನನಗ ತೊಂದರೆ ಆಗಲಿಲ್ಲ. ನನ್ನ ಹೆಂಡತಿ ಮಾತ್ರ ಸಾಮಾನ್ಯ ಕ್ಷೇತ್ರದವಳಲ್ಲ, ಹೌದಾ? ಪವಿತ್ರವಾದ ಪುಣ್ಯಕ್ಷೇತ್ರದವಳವಳು. ಶಿಟ್ಟೇರಿ ಅವರು ಪವಿತ್ರವಾದ ಶಂಕರನಾರಾಯಣ ಕ್ಷೇತ್ರದವಳಲ್ವೇ? ಓಹೋ, ಹಾಗೆ. ಅಂತ ಶಂಕರನಾರಾಯಣನಿರುವ ಕ್ಷೇತ್ರದಲ್ಲಿ ಬೆಳೆದ ಹೆಣ್ಣಿ ನನ್ನ ಹಾಗೆ ಕನಸು ಬೀಳುತ್ತದೆ ಅಂತಾದ್ರೆ ಎಂತ ಹೇಳ್ತೀರಿ ನೀವು? ಬರ್ತೀರಾ? ಇದುಂಟು ಇದುಂಟು, ಒಳ್ಳೆ ತಿನ್ಕೊಂಡು ಬಂದ್ಕೊಳ್ವ. ಈ ರೀತಿಯ ಸಮಸ್ಯೆ ನಿಮಗೊಬ್ರಿಗಲ್ಲ, ನಮಗೂ ಅಂತ ಸಮಸ್ಯೆ ಒಂದು ಒದಗಿ ಬಂತು ಸ್ವಾಮಿ. ನಿನಗಂದ್ರೆ? ನನಗೂ. ನನಗೆ ನಿನಗೂ ಕನಸೇ ಬಿತ್ತ? ಹೌದು, ಕನಸೇ ಬಿತ್ತ. ಕನಸು ಬೀಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ತಿಮ್ಮಣ್ಣ ಇದನ್ನಲ್ಲ, ಹೌದು, ನಮ್ಮ ಮನೆಯವರೆಗೆ ಬಂದ. ಬಂದಲ್ಲ, ಅವನಲ್ಲಿ ಏಕೆ ಬಂದೆ ಅಂತ ಕೇಳಿದಾಗ ಅವೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ. ಏನಂತೆ? ತಡರಾತ್ರಿಯ ಸಮಯ, 101 ಮಂದಿ ಅವನನ್ನ ಕರೆದ್ರಂತೆ ದೋಣಿ ದಾಟಿಸುವುದಕ್ಕೆ. ಹೊಳೆ ಯಾವುದು ಅಂತ ಕೇಳಿದ್ದೀರಾ ನೀವು? ಅದೇ ನಮ್ಮ ಮನೆ ಆ ಕಡೆ ಇದಲ್ಲ, ಅದೇ ಹೊಳೆ. ಅಲ್ಲ, ನನ್ನ ಹೆಂಡತಿ ಮನೆ ಹತ್ರ ಒಂದು ಹೊಳೆ ಉಂಟು, ಅದ ನೋಡ್ದೆ. ನಿಮ್ಮ ಹೊಳೆ ಶಂಕರನಾರಾಯಣ ಅಲ್ಲ, ಹೊಳೆ ಶಂಕರನಾರಾಯಣ ಅಲ್ಲ, ಅದು ಬೇರೆ. ಅದ ಆ ಕಡೆ, ಅದೇ ನಿಮ್ಮ ಹೊಳೆ ಶಂಕರನಾರಾಯಣ ಉಂಟು, ಅದು ಬೇರೆ. ಅಲ್ಲಲ್ಲ, ಮುಂದಿರುವುದು. ನಿಮ್ದು ಈ ಕಡೆ ಉಂಟಾ? ಇಲ್ಲಿ ಹಿಂದಿರುವುದು. ಹೌದಾ? ಸರಿ, ಅವಾಗ ಅವರಲ್ಲಿ ಕೇಳಿದ್ನಂತೆ, ಆ ಕಡೆಯಿಂದ ಈ ಕಡೆಗೆ ದಾಟಿಸಬೇಕಾದ್ರೆ ನನಗೆ ಹಣವನ್ನ ನೀಡಬೇಕೆನ್ನುವುದಾಗಿ. ಅವರ ಕೈಯಲ್ಲಿ ಹಣ ಇಲ್ವಂತೆ. ಆ ಸಂದರ್ಭದಲ್ಲಿ ಅವರು ಒಂದು ಉಂಗುರವನ್ನು ಅವರಿಗೆ ಕೊಟ್ಟರಂತೆ. ಹೌದಪ್ಪ, ಉಂಗುರವನ್ನು ಭದ್ರವಾಗಿ ಜೋಪಾನವಾಗಿ ಪೆಟ್ಟಿಗೆಯಲ್ಲಿ ಇಟ್ಟಿದ್ರಂತೆ. ಹಾಗೆ ಬರುವಾಗ ಒಂದು ಹೆಣ್ಣನ್ನ ದತ್ತು ಆಗಿ ತೆಗೆದುಕೊಂಡು ಬಂದ್ರಂತೆ. ದಾರಿಯ ಮಧ್ಯೆ ಬರುವಾಗ ಹೆಣ್ಣು ಕಣ್ಣಿ ಕಾಣಲೇ ಇಲ್ಲ, ಅವರು ಕೈ ತಪ್ಪಿಸಿಕೊಂಡು ಹೋಗೇ ಬಿಟ್ರು. ಏನೋ ಮೋಸ ಆಗಿದೆ ಎನ್ನುವುದಾಗಿ ನನ್ನಲ್ಲಿ ಬಂದು ಅಳಲನ್ನು ತೋಡಿಕೊಂಡಾಗ ಸಾಕ್ಷಿ ಏನುಂಟು ಎನ್ನುವುದಾಗಿ ನಾನು ಕೇಳಿದಾಗ ಉಂಗುರವನ್ನು ತೋರಿಸ್ತೀನಿ ಎಂದಾಗಿ ಅವ್ರ ಮನೆಗೆ ಕರೆದುಕೊಂಡು ಹೋದ್ರು. ಆದ್ರೆ ಉಂಗುರವೆನ್ನುವುದು ಮಸಿಗೆಂಡು ಆಗಿ ಹೋಗಿದೆ. ಹೌದಪ್ಪ, ಚಿನ್ನದ ಉಂಗುರ ಹೋಗಿ ಮಸಿಗೆಂಡು ಆಗಿ ಹಾಗೆ. ಒಳ್ಳೆ ಮುಸಿ ಮುಟ್ಟಿದ್ರು ಚಿನ್ನ ಆಗ್ತದೆ, ಕೆಲವು ಗ್ರಾಚಾರ ಕೆಟ್ಟವ ಚಿನ್ನ ಮುಟ್ಟಿದ್ರು ಅಲ್ಲಿಗೆ ಮುಸಿ. ಸತ್ಯವಾಗಿ ಅವರು ಗ್ರಾಚಾರ ಕೆಟ್ಟವರೇ. ಯಾಕೆ ಬಳ್ಳಯ್ಯ, ಈ ವಿಷಯವನ್ನ ಹೇಳಿ ಮಾರಣ ದಿನವೇ ಅವರು ಸತ್ತು ಹೋಗಿದ್ದ. ನಿಮಗೆ ವಿಷಯನೂ ಬರ್ಲಿಲ್ವ? ಅವರು ಸತ್ತು ಹೋಗಿದ್ದಾರೆ. ಅದೇ ವಿಷಯ ನಾನು ಆಲೋಚನೆ ಮಾಡುವಾಗ ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಕನಸಲ್ಲ, ಕಣ್ಣಾರೆ ಕಂಡಿತ್ತು. ಬಿಳಿಯ ಹಯವನೇರಿ ಓರ್ವಾಕಿ, ನಮ್ಮ ಹೊಳೆ ಉಂಟಲ್ಲ, ಹೊಳೆಯನ್ನ ದಾಟಿ ಹಾಡಿಯ ತೋರು
ನೋಡುತ್ತ ನೋಡುತ್ತ ಕಣ್ಮರೆಯಾಗಿ ಬಿಟ್ಟು ನನಗೂ ಆಶ್ಚರ್ಯ ಆಯಿತು. ಏನೋ ನನ್ನ ಕಲ್ಪನೆ ಎನ್ನುವುದೇನದಾಗಿ ಭಾವಿಸಿಕೊಂಡು ಮನೆಯಲ್ಲಿ ಬಂದು ನಿದ್ರಿಸ್ತೇನೆ. ನಿದ್ರೆಯಲ್ಲಿ ಧರ್ಮದೇವತೆಗಳು ಪ್ರತ್ಯಕ್ಷರಾದರು. ಹಾ, ಪ್ರತ್ಯಕ್ಷ ಆಗುವುದರ ಜೊತೆಯಲ್ಲಿ ಅವರೇ ನನಗೆ ಹೇಳಿದ್ದಾರೆ, ನಮಗೊಂದು ದಿವ್ಯವಾದ ಗುಡಿಯನ್ನ ಕಟ್ಟು, ಇಲ್ಲೂ ನಾವು ನೆಲೆಗೊಳ್ಳುತ್ತೇವೆ, ಧರ್ಮದಿಂದ ನೀನು ನಡೆದುಕೊಂಡು ಬಂದಿದ್ದೇವಾದರೆ ನಿನಗೆ ರಕ್ಷಣೆಯನ್ನು ಕೊಡ್ತೇವೆ, ಈ ನಾಡನ್ನ ಕ್ಷೇತ್ರವನ್ನು ಹೆಚ್ಚಿಸಿ ಕೊಡ್ತೇವೆ ಎನ್ನುವುದಾಗಿ ಹೇಳಿದ್ರು. ಈ ವಿಷಯ ನಾನು ಬೇರೆಯಲ್ಲಿ ಯಾರಲ್ಲಿ ಹೇಳುವುದಕ್ಕೆ ಮನಸ್ಸು ಬರಲಿಲ್ಲ, ಹೇಳಿದ್ರೆ ಯಾರೋ ನಗಾಡ್ತಾರೆ ಎನ್ನುವುದಾಗಿ. ಈಗ ನೀನು ಸಿಕ್ಕಿದ್ಯಲ್ಲ, ಮುಂದೆ ಏನು ಮಾಡುವುದು ಇದಕ್ಕೆ? ನಿನಗೂ ಕನಸು ಬಿತ್ತ? ಕನಸು ಬಿದ್ದಿದೆ, ಕೆಲವೊಂದು ದೃಶ್ಯವನ್ನು ನಾನು ಕಣ್ಣಾರೆ ಕಂಡಿದ್ದೆ. ಹಾಗಾದ್ರೆ ಇದು ಈ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳಿ? ಯಾರಲ್ಲಿ ಹೇಳಿಕೊಳ್ಳುವುದು? ಯಾರಲ್ಲಿ ಹೇಳಿಕೊಳ್ಳುವುದು? ನೋಡುವ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ಲಿಕ್ಕಿಲ್ವ? ಹೋಗಿ ನೋಡುವುದೆಂತ? ಹೋಗಿ ನೋಡುವುದರ ಮೂಲಕವಾಗಿ ನಮ್ಮ ದೊಡ್ಡ ಮನೆ ಶೆಟ್ಟರ್ ಇದ್ರಲ್ಲ. ಹೌದು, ನಮ್ದು ಮೇಲ್ಮನೆ. ಹೌದು, ದೊಡ್ಡ ಮನೆ ಶೆಟ್ಟರ್. ಹೌದು, ಅವರಲ್ಲಿ ಒಂದು ವಿಷಯವನ್ನು ಹೇಳಿ ಬಿಡುವ. ಇತ್ತೀಚೆಗೆ ಭಾರಿ ರಗಳೆ ಬೇಡ ಮರೆಯ ಸುಮ್ಮನೆ. ಎಂತಾಯ್ತಾ? ಅವ್ರು ದೊಡ್ಡ ಮನೆ ಶೆಟ್ಟರ್ ಅಲ್ಲ. ಹೌದು, ಬೇಡ ಬೇಡ ಮನೆಗೆ ಹೋಗುವ. ದೇವರೇ ಆಡಿದ್ದು ವಿಷಯ ಹೌದು. ಹಾ, ಆದ್ರೆ ಬೆಳಕಿ ಮಾತಾಡ್ಲಿಕ್ಕೆ ಹಿಡಿದು ಸಂಜೆವರೆ ಬಿಡುವುದಿಲ್ಲ, ಬೇಡ ಹೋಗು. ಬಾಪುಣ್ಯಪ್ಪ ಈಗ ಹೋಗಿ ಹೋಗಿ ಎಂತ ಮರೆ. ನನಗೆ ಕೆಲವೊಂದು ವಿಷಯದಲ್ಲಿ ಗೊಂದಲ ಆಗಿ ನಾನು ಎಂತ ಮಾಡ್ಬೇಕು ಅಂತ ನಂಗೆ ಗೊತ್ತಾಗುದಿಲ್ಲ. ಗೊಂದಲ ಆದಾಗ ನೀನು ಮಾಡ್ಬೇಕಾದಿಷ್ಟೇ ಮೌನದಿಂದಿದ್ರೆ ಆಯ್ತಪ್ಪ. ನೀ ಎಲ್ಲಿ ಕರ್ಕೊಂಡು ಹೋಗ್ತೀಯ? ಎಲ್ಲಿ ಬರ್ತಾ?